ಹಾಯಿಸಿದಷ್ಟು ನೀರು, ನೀರಿನ ಮಧ್ಯೆ ತೆಪ್ಪದ ಊಟ. ಇದು ಉತ್ತರ ಕರ್ನಾಟಕದ ಆಲಮಟ್ಟಿ ಡ್ಯಾಮಲ್ಲಿ ಕಂಡುಬಂದ ರೋಮಾಂಚನಕಾರಿ ಸ್ಪರ್ಧೆ. ಜೀವನದಿ ಕೃಷ್ಣಗೆ ಆಲಮಟ್ಟಿ ಬಳಿ ಬೃಹತ್ ಡ್ಯಾಂ ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎಂದು ಹೆಸರಿಡಲಾಗಿದೆ. ಇದೀಗ ಕೃಷ್ಣೆ ಮೈತುಂಬಿಕೊಂಡು ನೋಡುಗರ ಮನಸೂರೆಗೊಳಿಸುತ್ತಿದ್ದಾಳೆ. ಹೀಗಾಗಿ ಈಕೆಗೆ ಪ್ರತಿ ವರ್ಷ ಮಾಜಿ ಸಚಿವ ಬೆಳ್ಳುಬ್ಬಿ ಬಾಗಿನ ಅರ್ಪಿಸುತ್ತಾರೆ. ಜೊತೆಗೆ ತೆಪ್ಪದ ಓಟ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾ ಬಂದಿದ್ದಾರೆ. ಈ ಬಾರಿಯೂ ಆಲಮಟ್ಟಿ ಡ್ಯಾಂ ಹಿನ್ನೀರಿನಲ್ಲಿ ತೆಪ್ಪದ ಓಟ ಸ್ಪರ್ಧೆ ನಡೆಯಿತು. ಕುಲಹಾರ ಗ್ರಾಮಕ್ಕೆ ಹೊಂದಿಕೊಂಡಿದ್ದ 3 ಕಿಲೋಮೀಟರ್ ಉದ್ದವಾದ ಸೇತುವೆ ಕೆಳಗೆ ಸ್ಪರ್ಧೆಯನ್ನ ನಡೆಸಲಾಯಿತು. ಮೂರು ಕಿಲೋಮೀಟರ್ ಉದ್ದದ ಸೇತುವೆಯ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಯಾರು ಮೊದಲು ಮುಟ್ಟಾರೋ ಅವರೇ ತೆಪ್ಪದ ರಾಜ. ಹೀಗಾಗಿ ತೆಪ್ಪದ ನಾವಿಕರು ಉತ್ಸಾಹದಿಂದಲೇ ಅಖಾಡಕ್ಕೆ ಇಳಿದಿದ್ರು. ಅಷ್ಟಕ್ಕೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕೆಲ ನಿಯಮಗಳಿವೆ. ಮುಂಜಾಗ್ರತಾ ಕ್ರಮವಾಗಿ ತೆಪ್ಪದಲ್ಲಿ ಲೈಫ್ ಗಾರ್ಡ್ ಅನ್ನ ಇಟ್ಕೊಂಡಿರಬೇಕು. ಒಂದಕ್ಕೊಂದು ತೆಪ್ಪವನ್ನ ತಾಗಿಸುವಂತಿಲ್ಲ. ಸ್ಪರ್ಧಾಳುಗಳು ಪ್ರತಿಸ್ಪರ್ಧಿಗೆ ಯಾವುದೇ ರೀತಿ ತೊಂದರೆ ಕೊಡುವಂತಿಲ್ಲ. ಒಂದು ತೆಪ್ಪದಲ್ಲಿ ಇಬ್ಬರು ಮಾತ್ರ ಭಾಗವಹಿಸಬೇಕು. ಹೀಗೆ ಹಲವು ನಿಯಮಗಳನ್ನ ಮಾಡಲಾಗಿತ್ತು. ಇಷ್ಟೆಲ್ಲ ನಿಯಮಗಳನ್ನ ಪಾಲಿಸಿದ ನಾವಿಕರು ನಾ ಮುಂದು ತಾ ಮುಂದು ಅಂತ ತೆಪ್ಪದ ಓಟವನ್ನ ಪೂರೈಸಿದ್ರು. ಪ್ರಥಮ ಸ್ಥಾನ 15,000, ದ್ವಿತೀಯ ಸ್ಥಾನ 10,000 ಹಾಗೂ ಮೂರನೇ ಸ್ಥಾನ 7,000 ರೂಪಾಯಿ ಇಡಲಾಗಿತ್ತು. ನಾವು ಪ್ರತಿ ಒಂದು ವರ್ಷ ವರ್ಷ ಬಂದೇನೆ, ಆದರೆ ಹೋದ ವರ್ಷ ಪ್ರೈಸ್ ಆಗಿದ್ದಿಲ್ಲ. ಈ ಸಲ ಎಷ್ಟಾದ್ರೂ ಪ್ರೈಸ್ ಮಾಡ್ಕೋಬೇಕಂತೇಳಿ ಪ್ರಾಕ್ಟೀಸ್ ಮಾಡಿ ಎಷ್ಟು ಹಾಡು ಪ್ರಾಕ್ಟೀಸ್ ಮಾಡಿ ಈ ಸಲ ಬಂದೇನೆ. ಬಂದ ಈ ಪ್ರೈಸ್ ಎಷ್ಟು ಒಂದು ಫಸ್ಟ್ ಬಂದೇನೆ. ಮುಂದಿನ ವರ್ಷ ಆದ್ರೂ ಇದೇ ಸರ ನಡ್ಕೋತೀವಿ ಇಲ್ಲಿ. ನಾವು ಇದೇ ಥರ ಪ್ರಾಕ್ಟೀಸ್ ಮಾಡ್ಕೋಬೋದು. ಇದೇ ಥರ ಬರ್ತೀವಿ ಸ್ಪೋರ್ಟ್ಸ್ ಇದು. ಈ ಬಾರಿ ನಾವು ಇಲ್ಲಿ 3ನೇ ಸಲ ಸ್ಪರ್ಧೆ ಮಾಡೋದು, ಅದರಲ್ಲಿ 2 ಬಾರಿ ಬಂದಿದ್ದೇವೆ. ನಮಗೇನು ಖುಷಿ ಅಂದರೆ ನಮ್ಮ ಊರಿನ ಅಣ್ಣ ತಮ್ಮ ನಾವು ನಮ್ಮ ಊರಿನ ಗುರು ಹಿರಿಯರು 2 ಹೊಸ ಬಿಟ್ಟು ತಂದು ನಮಗೆ ತಾಲೀಮು ಚಲ್ತಿ ಮಾಡಿದರು. 15-20 ದಿನ ಇರುಟ್ಲೇ ನಮಗೆ ಅಲ್ಲಿ ಟ್ರೈನಿಂಗ್ ಕೊಟ್ಟರು. ಅವ್ರ ಆಸೆ ಅಂತ ನಾವು ಫಸ್ಟ್ ಸೆಕೆಂಡು ನಮಗೆ ಆಗಿದೆ. ಸ್ಪರ್ಧೆಯಲ್ಲಿ ಒಟ್ಟು 20 ತಂಡಗಳು ಭಾಗವಹಿಸಿದ್ವು. 20 ತಂಡಗಳ ತೆಪ್ಪದ ಸ್ಪರ್ಧೆ ನೋಡಲು ಡ್ಯಾಂ ದಡದ ಮೇಲೆ ಜನಸಾಗರವೇ ನೆರೆದಿತ್ತು. ಸಾವಿರಾರು ಜನರು ಬ್ರಿಡ್ಜ್ ಏರಿ ಸಾಲುಗಟ್ಟಿ ನಿಂತಿದ್ರು. ಮೀನುಗಾರರಿಗೆ ನೋಡುಗರ ಚಪ್ಪಾಳೆ, ಸಿಳ್ಳೆ ಹೊಡೆಯುವವರಿಂದ ನಾ ಮುಂದು ತಾ ಮುಂದು ಅಂತ ಹುಟ್ಟು ಹಾಕುತ್ತಾ ನೀರು ಹಿಂದೆ ಸರಿಸ್ತಾ ಇರುವ ದೃಶ್ಯ ರೋಮಾಂಚನವಾಗಿತ್ತು. ಈ ಸ್ಪರ್ಧೆಯಲ್ಲಿ ಸುಮಾರು ಹಳ್ಳಿಗಳ ಮೀನುಗಾರರು ಭಾಗವಹಿಸಿದ್ರು. ಮುಂದಿನ ವರ್ಷದಿಂದ ಈ ಸ್ಪರ್ಧೆಯನ್ನ ರಾಜ್ಯ ಮಟ್ಟದಲ್ಲಿ ಮಾಡುವ ಉದ್ದೇಶ ಹೊಂದಿರುವ ಆಯೋಜಕರು ಈಗಿನಿಂದಲೇ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ತೆಪ್ಪೋತ್ಸವ ಸ್ಪರ್ಧೆ ಹೊಸ ಹುಮ್ಮಸ್ಸು ತುಂಬಿದ್ದಂತೂ ನಿಜ. ಅಕ್ಕ
ಬಿಜಾಪುರದಿಂದ ಕ್ಯಾಮರಾಮನ್ ಸಂಗಮೇಶ್ ಜೊತೆ ಪ್ರಸನ್ನ ದೇಶಪಾಂಡೆ ಸುವರ್ಣ ನ್ಯೂಸ್.